मानवी विधानसभा क्षेत्र चुनाव पूर्व समीक्षे कॉल माड़ी वोट माड़ी अभियान के उत्तम स्पंदने सिक्ता है। मानवी विधानसभा क्षेत्र चुनाव पूर्व समीक्षे नड़ीता है। कॉल माड़ी वोट माड़ी अभियान के क्षेत्र जन उत्तम स्पंदने सिक्ता है। मध्यान गंटे अवकाश है। नम दूरवाणी संख्य 0806902059 इंदु संजे 5 गंटेगे मानवी क्षेत्र फलितांश निम्म मुंदे। मानवी विधानसभा क्षेत्र चुनावणा पूर्व समीक्षे ईगागले नडेयता इदे। कॉल माडी वोट माडी अभियान के क्षेत्र जनरिंद उत्तम स्पंदने सिक्ता इदे। मध्यान गंटेयिंद 3:30 वरेगे अवकाश इदे। ईगागले साकष्टु संख्येयल्लि पावर टीवी गे करेगळु बर्ता इवे। मानवी क्षेत्र मतदार प्रभुगळु करे माडि तम्म आय्केयन्न तिळिस्ता इद्दारे। इन्नु समय इदे, करे माडि निम्म आय्केयन्न नीवु तिळिसबहुदु। ईगागले साकष्टु करेगळ महापूरवे हरिदु बंदिदे। इदे विचारक्के संबंधपट्टंते डीटेल्स कोड्तारे सिद्धू बिरादार नम्म प्रतिनिधि। सिद्धू बिरादार, मानवी विधानसभा क्षेत्र चुनाव पूर्व समीक्षे नड़ीता है, हेगिदे क्षेत्र चुनाव काबु बलाबल हेगिदे? ಈಗಾಗಲೇ ರಾಯಚೂರು ಜಿಲ್ಲೆಯ ಮಾನ್ವಿ ವಿಧಾನಸಭಾ ಕ್ಷೇತ್ರ ಚುನಾವಣಾ ಕಾವು ಸಾಕಷ್ಟು ಹೆಚ್ಚಾಗ್ತಾ ಇದೆ. ಬಿಸಿಲು ಹೆಚ್ಚಾದಂತೆ ಚುನಾವಣಾ ಕಾವು ರಂಗೇರ್ತಾ ಇದೆ. ಈಗಾಗಲೇ ಚುನಾವಣಾ ಪವರ್ ಸೆಂಟರ್ ಪವರ್ ಟಿವಿ ನಡೆಸ್ತಾ ಇದೆ. ಎಲೆಕ್ಷನ್ ಕಾಲ್ ಸೆಂಟರ್ಸ್ ಸಾಕಷ್ಟು ಜನ ಈಗ ಚುನಾವಣಾ ಪೂರ್ವ ಸಮೀಕ್ಷೆಗೆ ಸ್ಪಂದಿಸ್ತಾ ಇದ್ದಾರೆ. ಕರೆಗಳ ಮಹಾಪೂರ ಹರಿದು ಬರ್ತಾ ಇದೆ. ಸುಮಾರು ಜನ ಬಿಸಿ ಬರ್ತಾ ಇದೆ, ನಮಗೂ ಕೂಡ ಕಾಲ್ ಮಾಡಿದ್ರು ಅಂದ್ರೆ ಅಷ್ಟೊಂದು ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಹೇಳ್ಬೇಕಾಗುತ್ತೆ. ಸೊ ಒಟ್ಟಾರೆ ಸಾಕಷ್ಟು ರೆಸ್ಪಾನ್ಸ್ ಬರ್ತಾ ಇರೋದ್ರಿಂದ ಸಾವಿರಾರು ಜನ ಕರೆ ಮಾಡಿ ತಮ್ಮ ತಮ್ಮ ಪಕ್ಷದ ನಾಯಕರಿಗೆ ತಮ್ಮ ಮತವನ್ನ ಚಲಾವಣೆ ಮಾಡತಕ್ಕಂತ ದೃಶ್ಯ ಕಂಡು ಬರ್ತಾ ಇರತಕ್ಕಂತದ್ದು. ಈಗಾಗಲೇ ಹಲವಾರು ಜನ ನೇರವಾಗಿ ಪವರ್ ಟಿವಿ ಕಚೇರಿಗೆ ಕರೆ ಮಾಡಿ ಸಾಕಷ್ಟು ರೀತಿಯಲ್ಲಿ ಒಂದು ಸ್ಪಂದನೆ ಮಾಡ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್, ಬಿಜೆಪಿ ಮತ್ತೆ ಜೆಡಿಎಸ್ ನ ತ್ರಿಕೋನ ಸ್ಪರ್ಧೆ ಏರ್ಪಡತಕ್ಕಂತ ಎಲ್ಲಾ ಸಾಧ್ಯತೆ ಇದೆ. ಈಗಾಗಲೇ ಜೆಡಿಎಸ್ ನ ಹಾಲಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ ಅವರು ಜೆಡಿಎಸ್ ಪಕ್ಷದಿಂದ ಅಖಾಡಕ್ಕೆ ಇರತಕ್ಕಂತದ್ದು ಬಹುತೇಕ ಖಚಿತವಾಗಿರತಕ್ಕಂತದ್ದು. ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಅವರನ್ನ ಅಭ್ಯರ್ಥಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಸಂಸದ ಬಿವಿ ನಾಯಕ ಮತ್ತು ಮಾಜಿ ಶಾಸಕ ಹಂಪಯ್ಯ ನಾಯಕ ಮತ್ತು ಶರಣಪ್ಪ ಗುಡದಿಂಡಿ ಕೂಡ ಟಿಕೆಟ್ ಗಾಗಿ ಫೈಟ್ ಮಾಡ್ತಾ ಇದ್ದಾರೆ. ಅದಲ್ಲದೇನೆ ಈಗಾಗಲೇ ಬಿಜೆಪಿ ನ ಗಂಗಾಧರ ನಾಯಕ ಅವರ ಹೆಸರು ಕೂಡ ಕೇಳಿಬರ್ತಾ ಇರಕಂತ ಅವರು ಕೂಡ ಮಾಜಿ ಶಾಸಕರು. ಇನ್ನೊಂದು ಬೆಳವಣಿಗೆಯಲ್ಲಿ ಮಾಜಿ ಸಂಸದ ಸಣಪಕೀರಪ್ಪ ಅವರ ಮಗನ ಹೆಸರು ಕೂಡ ಕೇಳಿಬರ್ತಾ ಇರತಕ್ಕಂತದ್ದು. ಅದೇ ರೀತಿ ಸಾಕಷ್ಟು ಬಿಜೆಪಿ ಆಕಾಂಕ್ಷಿಗಳು ಕೂಡ ಇರತಕ್ಕಂತದ್ದು. ಒಟ್ಟಾರೆ ಇದುವರೆಗೂ ಕೂಡ ಬಿಜೆಪಿ ಮತ್ತೆ ಕಾಂಗ್ರೆಸ್ ನ ಟಿಕೆಟ್ ಅಧಿಕೃತವಾಗಿರೋ ಕಾರಣಕ್ಕಾಗಿ ಅಲ್ಲಿ ತಮ್ಮ ಪಕ್ಷದ ನಾಯಕರ ಮತದಾರರು ಯಾರಿಗೆ ಬಿಜೆಪಿ ನಾಯಕರಿಗೆ ಆಯ್ಕೆ ಮಾಡ್ತಾರೆ ಅಂತ ಕುತೂಹಲಕ್ಕೆ ಮೂಡಿಸತಕ್ಕಂತದ್ದು. ಇನ್ನು ಜೆಡಿಎಸ್ ಅಭ್ಯರ್ಥಿ ಪರವಾಗಿ ಕೂಡ ಮತ ಚಲಾವಣೆ ಮಾಡ್ತಕ್ಕಂತ ಕೂಡ ಕಂಡು ಬರ್ತದೆ. ಸಾಕು.